ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಮತ್ತಾಯ 18:14 ನಾವು ನೋಡುವುದಾದರೆ, ಒಬ್ಬನಾದರೂ ಕೆಟ್ಟು ಹೋಗುವುದು ಪರಲೋಕದಲ್ಲಿರುವ ನಿಮ್ಮ ತಂದೆಯ ಚಿತ್ತವಲ್ಲ. ಪ್ರಿಯರೇ, ಸಭೆಗಳಲ್ಲಿ ನಾವು ನೋಡುವುದಾದರೆ ಅನೇಕ ಮಕ್ಕಳು ಹಿಂದೆ ಸರಿದು ಬಿಡ್ತಾರೆ. ಆದರೆ ದೇವರ ಬಹಳ ಸ್ಪಷ್ಟವಾಗಿ ದೇವರು ಹೇಳುವುದೇನೆಂದರೆ, ಒಂದು ಆತ್ಮನ ಕೆಟ್ಟು ಹೋಗುವುದಕ್ಕೆ ದೇವರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕು. ಪ್ರಿಯರೇ, ಪ್ರಕಟಣೆ 2:4-5 ಹೇಳುವುದಾದರೆ, ಮೊದಲನೆಯದನ್ನು 3 ಸ್ಥಿತಿಗಳಲ್ಲಿ ವಿವರಿಸಬಹುದು. ಪ್ರಪ್ರಥಮವಾಗಿ ದೇವರ ಮೇಲಿನ ಮೊದಲ ಪ್ರೀತಿಯನ್ನು ಕಳೆದುಕೊಳ್ಳುವುದು. ಮೊದಲು ದೇವರ ಪ್ರೀತಿಯನ್ನು ಕಳೆದುಕೊಳ್ತೇವೆ. ಯಾವುದೋ ಒಂದು ವಿಚಾರಕ್ಕೆ ಪ್ರಾರ್ಥನೆ ಮಾಡಿ 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 ಆ ಪ್ರಾರ್ಥನೆಗೆ ಉತ್ತರ ಬರುವುದಕ್ಕೆ ತಡ ಆಯಿತು ಅಂದ ತಕ್ಷಣ ನಾವು ದೇವರ ಮೇಲಿರ್ತಕ್ಕಂಥ ಒಂದು ಪ್ರೀತಿಯನ್ನು ಕಳೆದುಕೊಂಡು ಬಿಡ್ತೇವೆ. 2. ನಿರಾಸಕ್ತಿ. ಯಾವ ವಿಚಾರದಲ್ಲಿ ಆಸಕ್ತಿ ಇತ್ತೋ ಆ ವಿಚಾರದ ಮೇಲೆ ನಾವು ನಿರಾಸಕ್ತಿಯನ್ನು ಬೆಳೆಸಿಕೊಂಡು ಬಿಡುತ್ತೇವೆ. 3. ಪಾಪದ ಜೊತೆ ನಡೆಯುವಂಥದ್ದು. ದೇವರು ಯಾವುದು ಇದು ಪಾಪ ಎಂಬುದಾಗಿ ಖಂಡಿಸಿದರೋ ಅದನ್ನೇ ಉಣ್ಣುವುದು, ಅದನ್ನೇ ಹಾಸಿಗೆ ಮಾಡಿಕೊಂಡು ಮಲಗುವುದು ನಮ್ಮ ಜೀವನದ ಕ್ರಮವಾಗಿ ಬಿಡುತ್ತದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕು. ಪ್ರಿಯರೇ, ದೇವರು ಮುಖ್ಯವಾಗಿ ನಮ್ಮನ್ನು ಯಾಕೆ ಅಷ್ಟೊಂದು ಪ್ರೀತಿಸ್ತಾರೆ? ನಮಗಾಗಿ ಕಲ್ವರಿ ಶಿಲುಬೆಯ ಮೇಲೆ ಮೌನವಾಗಿ ಕುರಿಯಾಗ್ತಾರೆ, ರಕ್ತ ಚೆಲ್ತಾರೆ, ಒಡಿಸ್ಕೊಳ್ತಾರೆ. ಆ ಶಿಲುಬೆಯ ಧ್ಯಾನವನ್ನು ನಾವು ನೋಡುವುದಾದರೆ ದೇವರು ಮೌನವಾಗಿ ಕುರಿಮರಿಯ ಹಾಗೆ ಒಂದು ಮಾತು ಆಡದೆ ಮೌನವನ್ನು ವಹಿಸ್ತಾರೆ. ಯಾರಿಗಾಗಿ, ಯಾಕಾಗಿ ಎಂಬುದನ್ನು ನಾವು ಮರೆತು ಬಿಡ್ತೇವೆ. ಪ್ರಿಯರೇ, ನೋಡಿ, ದೇವರು ಒಳ್ಳೆಯದನ್ನು ಮಾಡುವಂಥವರು, ಒಳ್ಳೆಯದನ್ನು ಕೊಡುವಂಥವರು. ತನ್ನ ಮಕ್ಕಳಿಗೆ ಆಪತ್ತಂದ ತಕ್ಷಣ ಸಹಾಯ ಮಾಡುವಂಥ ದೇವರು. ಆದರೆ ನಾವು ದೇವರ ವಾಕ್ಯಗಳಲ್ಲಿ ಗ್ರಹಿಸುವುದನ್ನು ಮರೆತು ಬಿಡ್ತೇವೆ, ಪ್ರಾರ್ಥನೆಯಲ್ಲಿ ಸೋತು ಹೋಗ್ತೇವೆ, ಸ್ತುತಿ ಸ್ತೋತ್ರವನ್ನು ಮಾಡುವುದನ್ನು ಬಿಟ್ಟು ಬಿಡ್ತೇವೆ. ಆದರೆ ದೇವರಿಗೆ ನಮ್ಮ ಆತ್ಮ ಬಹಳ ಮುಖ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಈ ಮುಂಜಾನೆಯ ಸಮಯದಲ್ಲಿ ಪ್ರಾರ್ಥನೆ ಮಾಡಲು ನೀವು ಕೊಟ್ಟಂಥ ಮಹಾಕೃಪೆಗಾಗಿ ವಂದಿಸ್ತೇನಪ್ಪ. ದೇವಾ, ಅಪ್ಪ, ದೂರದ ದೇಶ ಆಸ್ಟ್ರೇಲಿಯಾದಿಂದ ಅಪ್ಪ ಒಬ್ಬ ಯೌವನಸ್ಥನು ಪ್ರಾರ್ಥನೆ ಮಾಡ್ತಾನೆ. ನನ್ನ ನಿರುದ್ಯೋಗಿ, ನನಗೆ ಕೆಲಸ ಬೇಕೆಂಬುದಾಗಿ ದೇವರೇ, ಆ ಕ್ರಿಸ್ಟೋಫರ್ ಮಗನಿಗಾಗಿ ಪ್ರಾರ್ಥಿಸ್ತೇನೆ ದೇವರ. ಆ ಮಗ ದೇವರ ಕೆಲಸಕ್ಕಾಗಿ ಅನೇಕ ಕಂಪನಿಗಳಿಗೆ ಆತ ರೆಸ್ಯೂಮ್ ಕಳಿಸಿದ್ದುಂಟು ಸ್ವಾಮಿ. ದೇವಾ, ಈ ಪ್ರಾರ್ಥನೆ ನೋಡ್ತಾ ಇರ್ತಕ್ಕಂಥ ಯಾರ್ಯಾರು, ಯಾವ್ಯಾವ ಮಕ್ಕಳು ಕೆಲಸಕ್ಕಾಗಿ ಓಡಾಡ್ತಾ ಇದ್ದರು, ಕೆಲಸಕ್ಕಾಗಿ ನಿರೀಕ್ಷೆಯಿಂದ ಇದ್ದಾರೋ, ಕೆಲಸಕ್ಕೋಸ್ಕರ ಅಲಿತಾ ಇದ್ದರೋ, ಆ ಮಕ್ಕಳನ್ನು ನಿಮ್ಮ ಕರಗಳಿಗೊಪ್ಪಿಸಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಸಹಾಯ ಮಾಡು ದೇವರ, ಸಹಾಯ ಮಾಡು ಸ್ವಾಮಿ. ಮಕ್ಕಳಿಗೆ ಕೆಲಸ ಹುಡುಕಿಕೊಂಡು ಬರುವುದಕ್ಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ, ನೀವು ನಮ್ಮ ಹೃದಯವನ್ನು ನೋಡುವಂಥವರಪ್ಪ, ಸಹಾಯ ಮಾಡು ದೇವರೇ. ಸುಖ ಕೊಡಪ್ಪ, ಬಲ ಕೊಡಪ್ಪ ದೇವಾ. ದೇವದೂತರು ಸ್ವಾಮಿ ಮಕ್ಕಳನ್ನು ಸಂದರ್ಶಿಸಲಿ ದೇವರೇ, ಯಾಕಂದರೆ
ಎಲ್ಲಿ ಇಬ್ಬರು ಅಥವಾ ಮೂರು ಜನ ಸೇರಿ ಪ್ರಾರ್ಥನೆ ಮಾಡ್ತಿರೋ ಆ ಪ್ರಾರ್ಥನೆಗೆ ನಾನು ಕಿವಿ ಕೊಡ್ತೇನೆ ಅಂತ ಹೇಳಿದಂಥ ದೇವರ ಸಹಾಯ ಮಾಡುತ್ತ ಸುಖ ಕೊಡಪ್ಪ, ಬಲ ಕೊಡಪ್ಪ. ನಜರೇತಿನಿಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾ ಇದ್ದ ಪರಮ ತಂದೆ. ಆಮೇನ್, ಆಮೇನ್, ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದ್ದಾರೆ. ನಮಸ್ಕಾರ.